Garuda releasing on 20th pre-release event at Chowdhury Memorial Hall. Siddharth Mahesh acted Garuda releasing on 20th May. ಟೆಕ್ನಿಕಲ್ ಟೀಮಲ್ಲಿ ನಾನೊಬ್ಬ. ಸೊ ಸಿದ್ಧಾರ್ಥ ನನ್ನ ಸುಮಾರು ಒಂದು 2008 ಅಲ್ಲಿ ಒಂದು ಮೀಟ್ ಮಾಡಿದ್ರಂತೆ. ಇನ್ನೂ ಕಾಲೇಜ್ ಸ್ಟೂಡೆಂಟ್ ಅವಾಗ ನಾನು ಅವಾಗ ಸೈಕ್ಲೋ ಹಾಡೆಲ್ಲ ಬಿಡುಗಡೆ ಆಗಿತ್ತು. ಅವರು ಒಂದು ಫ್ಯಾನ್ ಆಗಿ ಮನೆಗೆ ಬಂದು ಪಾಕೆಟ್ ಕೊಟ್ಬಿಟ್ಟು ನಾನು ಹಿಂಗೆ ಫ್ಯಾನ್ ಅಂತ ಹೇಳಿ ಕರ್ಕೊಂಡ್ಬಿಟ್ಟಿದ್ರಂತೆ. ಅದು ನನಗೆ ಆಗ್ತಾನೇ ಇಲ್ಲ, ಆದ್ರೆ ಅವ್ರಿಗೆ ಅದು ತುಂಬ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಅವ್ರದೇ ಸಿನಿಮಾ ಅದೆಲ್ಲ ಯಾವಾಗ ಯೋಚನೆ ಮಾಡೋಕೆ ಶುರು ಮಾಡಿದ್ರು ನೀವು ಮ್ಯೂಸಿಕ್ ಡೈರೆಕ್ಟರ್ ಮನೆಗೆ ಬಂದು ಇನ್ಫ್ಯಾಕ್ಟ್ ಕನ್ನಡ ಇಂಡಸ್ಟ್ರೀಲಿ ನನಗೆ ಮೊಟ್ಟ ಮೊದಲನೇದಾಗಿ ಒಂದು ಚೆಕ್ನ ಕೈ ಕೊಟ್ಬಿಟ್ಟು ಆಮೇಲೆ ಸಿನಿಮಾ ಬಗ್ಗೆ ಮಾತಾಡೋದು ಫಸ್ಟ್ ಪ್ರೊಡ್ಯೂಸರ್ ಆಗಿದೆ. ಅವರು ಕೊಟ್ಟಂತ ಪ್ರೀತಿ ಹಾಗೆ ಒಂದು ಅವರು ಅವರ ಅಪ್ರೋಚ್ನಲ್ಲಿ ಒಂದು ಮರ್ಯಾದೆ ಹಾಗೆ ಅಂತ ಅಂತಿದ್ದು ನಂಗೆ ಬಹಳ ಅನುಭವಿಸ್ತು. ಆಮೇಲೆ ನಾನು ಕನ್ನಡ ಇಂಡಸ್ಟ್ರೀಲಿ ಹೋಗಿ ಲವ್ ಟ್ಯೂಬ್ಗಳನ್ನ ಮುಂಚೆ ಫೋಕ್ ಸ್ಟಾರ್ ಮಾಡೋದು, ಅದಾದ್ಮೇಲೆ ಬರೀ ಲವ್ ಸ್ಟಾರ್ ಶುರು ಮಾಡೋದು ಮ್ಯೂಸಿಕ್ಗೆ. ಇವಾಗ ಒಂದು ಕಮರ್ಷಿಯಲ್ ಚೌಕಟ್ಟಿನ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡುವಂತ ಒಂದು ಆಪರ್ಚುನಿಟಿ ನನಗೆ ಈ ಸಿನಿಮಾದಿಂದ ಸಿಕ್ಕಿದೆ. ಸೊ ಅದಕ್ಕೆ ತಕ್ಕಂತಹ ಮ್ಯೂಸಿಕ್ ಕೊಟ್ಟಿದ್ದೀನಿ ಅಂತ ನಂಬಿದ್ದೀನಿ. ಜನ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಲೆಟಸ್ ಸಿ. ನನಗೆ ಅದರ ವಿಷಯ ಸುಮಾರು ಏನಂತ ವಿಷಯ ಸಿಕ್ತು. ಹಲವಾರು ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತು ಪ್ರೋಗ್ರಾಮರ್ಗಳಿಗೆ ಅವರ ಅಡ್ವೈಸ್ ತಗೊಂಡು ಅವರ ಸಲಹೆಗಳನ್ನು ತಗೊಂಡು ನಾನು ಮುಂದಕ್ಕೆ ಕೆಲಸ ಮಾಡಿದ್ದು. ಎಸ್ಪೆಷಲಿ ಎಂಟೈರ್ ಟೀಮ್ ಆಫ್ BSP ಸರ್ ಫಾರ್ ತೆಲುಗು ಇಂಡಸ್ಟ್ರಿ ಫಾರ್ ಹೆಲ್ಪಿಂಗ್ ಡ್ಯೂರಿಂಗ್ ದ ಬ್ಯಾಕ್ಗ್ರೌಂಡ್ ಸ್ಟೋರ್ ಆಫ್ ದಿಸ್ ತುಂಬ ಹೆಲ್ಪ್ ಮಾಡಿದ್ರು ಅವರು. ಹಾಗೂ ನನ್ನದೇ ಟೀಮ್ನಲ್ಲಿರುವಂತಹ ಜೊತೆ ದರ್ಶನ್ ಅವರು ಕೂಡ ಇದಕ್ಕೆ ಪ್ರೋಗ್ರಾಮ್ ಕೆಲಸ ತುಂಬ ಮಾಡಿ ಅಚ್ಚುಕಟ್ಟಾದಂತಹ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರ್ ಮಾಡೋಕೆ ನೆರವಾಯಿತು. ಆಲ್ ದ ಮ್ಯೂಸಿಷಿಯನ್ಸ್ ನನ್ನ ಬ್ಯಾಂಡ್ ಮೇಟ್ಸ್ ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ಎಲ್ಲರ ಅಭಿವೃದ್ಧಿನಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅವರ ಕಾಂಟ್ರಿಬ್ಯೂಷನ್ಸ್ ಇಂದ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ತನ್ನ ಹೆಸರು ಹಾಕೋಣ ನಿರೀಕ್ಷಿಸಲು ಬಂದಾಗ ಎವ್ರಿ ಮ್ಯೂಸಿಕ್ ಡೈರೆಕ್ಟರ್ ಹಿಂದೆ ಒಂದು ಮಿನಿಮಮ್ ಒಂದು 25 35 ಜನ ಇದ್ದೇ ಇರ್ತಾರೆ ಕಾಂಪೋಸಿಷನ್ಸ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಾಗಲಿ ಅಥವಾ ಒಂದು ಸೌಂಡ್ ಪ್ರೊಡಕ್ಷನ್ ಆಗಲಿ ಇಂಜಿನಿಯರ್ಸ್ ಆಗಲಿ ಎಲ್ಲರೂ ಅವರ ಕಾಂಟ್ರಿಬ್ಯೂಷನ್. ಅದು ಮ್ಯೂಸಿಕ್ ಡೈರೆಕ್ಷನ್ ಅನ್ಫಾರ್ಚುನೇಟ್ಲಿ ಬರೀ ನನ್ನ ಹೆಸರು ಮಾತ್ರ ಎಲ್ಲರೂ ಚಿಕ್ಕದಾಗಿ ಕೊನೆಯಲ್ಲಿ ಇಂಡಿಪೆಂಡೆಂಟ್ಸ್ ಅಲ್ಲಿ ಬರ್ತದೆ. ಬಟ್ ಅದು ಈ ಥರ ಸಮಯ ಬಂದಾಗ ಆ ಸಮಾನ ನಾನು ಉಪಯೋಗಿಸ್ಕೊಂಡು ನನ್ನ ಟೀಮ್ಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ವಿತೌಟ್ ನಥಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಿಂಗರ್ಸ್. ತುಂಬ ಹೊಸ ಹೊಸ ಸಿಂಗರ್ಸ್ನ ಈ ಚಿತ್ರಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಹೃತಿಕ್ ಸಿದ್ದಾಚಾರ್ಯರಿದ್ದಾರೆ, ಅವರು ನನ್ನ ಪರಿಚಯ ಹಾಡು ಕರ್ನಾಟಕ ಹಾಡುಗಳಿಂದ ತುಂಬಿ ಹಾಡುಗಳಿಂದ ಶುರು ಆಯಿತು. ಬಹಳ ಅದ್ಭುತ ಟ್ಯಾಲೆಂಟ್. ಸೊ ಈ ಟೈಟಲ್ ಸಾಂಗ್ ಒಂದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಬೇಕು ಅಂದಾಗ ಸುಮಾರು ಒಂದು 3-4 ಸತಿ ಬಂದಿದೆ ಸ್ಟುಡಿಯೋ ಹಾಡಕ್ಕೆ. ಪ್ರತಿ ಸತಿ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ತಾರೆ ತುಂಬಾ ತಿರ್ಗಾ ಬರೋದು ಹಾಡಕ್ಕೆ ಪ್ರತಿ ಸತಿ. ಬಟ್ ಯಾವತ್ತೂ ಪ್ರಯತ್ನ ಮಾಡ್ಕೊಂಡು ಇವತ್ತು ಕೂಡ ಮಳೆ ಇದ್ರು ಬಂದು ಈ ಹಾಡನ್ನ ಹಾಡಬೇಕು ಇವತ್ತು ಸೇರಿದ್ರು ಇನ್ನು ಲೈವ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂದಾಗ ಈಸ್ ಹಿಯರ್. ಸೊ ಥ್ಯಾಂಕ್ಸ್ ಕೃತಿ. ಅದು ಹೇಳಿಲ್ಲ ನಾನು ಈ ಫಿಲಮ್ ಅಲ್ಲಿ ನಾನು ಸೆಕೆಂಡ್ ಲೀಡ್ ಪರ್ಫಾರ್ಮ್ ಮಾಡಬೇಕು. ಹೌದು ಎರಡು ಸೆಕೆಂಡ್ ಲೀಡ್ ಬರುತ್ತೀನಿ ಅದಕ್ಕೆ. ಒಂದು ಒಂದು ದೇಶಕ್ಕೆ ಸುರಕ್ಷತೆಯ ಒಂದು ಸಲಹೆ ಕೊಡುವಂತ ಒಂದು ಸೆಕ್ಯೂರಿಟಿ ಆಫೀಸರ್ ಅಂದ್ರೆ ನಮ್ಮ ಅಜಿತ್ ಗೌರ್ ಸರ್ ಅವರ ಒಂದು ಪಾತ್ರದ ಛಾಯೆ ಇಟ್ಕೊಂಡು ಈ ಪಾತ್ರನ ಮಾಡಿದ್ದಾರೆ. ಅದರಲ್ಲಿ ನನಗೆ ಒಂದು ಪೇಜ್ ಗಟ್ಟಲೆ ಡೈಲಾಗ್ಸ್ ಕೊಟ್ಟಿದ್ದರು ಧನ್ ಕುಮಾರ್ ಸರ್ ಅವರು.
Ya, maaf tidak bisa. So, karena pun berkinder, namanya belum sempat juga. Nanti kita tu shooting yang lama, berlagi orang kan kita shooting yang lama tidak mampu lagi mundur. So, ya awak finally shots dari sana dan dia awak kanan kan ke. Awak balas nak pun seru di sini lagi. Awak bandu, ya ni dia besar sini tu. Sheets hari tu harus dah. Hat pergi di dalam lagi kan dia ada pergi ke sana. Alah, ini editing dia orang ni lah, alah dia orang itu. ನಿರ್ಮಾಪಕರು ಹಾಗೂ ಮಹೇಶ್ ಅವರ ತಂದೆ ರಾಜ ಹೆಡ್ಡಿನ ನಾನು ಅಪರಿಚಿತ
ಚಿತ್ರ ಇವತ್ತು ಏನ್ ಮಾಡಿದಾರೋ ಈ ಗರುಡ 100 ದಿನಗಳ ಕಾಲ ಸಕ್ಸಸ್ಫುಲ್ ಆಗಿ ರಾಜ್ಯಾದ್ಯಂತ 200 ಚಿತ್ರಗಳ ಬಂದಿರುವುದನ್ನು ಕೂಡ ನಡೀಲಿ ಅಂತ ಹೇಳ್ತಾ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾಸ್ಟರ್ ಆಗಿದೆ ಇವತ್ತು ಡೈರೆಕ್ಟ್ ಆಗಿರೋ ಧನ್ಯವಾದ. ತುಂಬಾ ಸಾಹಸ ಮಾಡಿ ಈ ಸಿನಿಮಾ ಮಾಡಿದ್ದಾರೆ, ಅದಕ್ಕೆ ರಾಜಾರೆಡ್ಡಿ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ಗೊತ್ತಾಗಿದೆ ನಮಗೆ. ಹೌದು ಸಿನಿಮಾಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಿದ್ದಾರೆ. ಸಿದ್ಧಾರ್ಥಿಗೆ ಚಿತ್ರದಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಇನ್ನೊಂದು ಒಳ್ಳೆ ಸ್ಟಾರ್ ಹುಟ್ಟಲಿ ಅಂತ ನಾನು ಬಯಸ್ತೇನೆ. ಯಾಕಂದ್ರೆ ಅಷ್ಟು ಶ್ರಮ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಸಿನಿಮಾ ಅಂತ ಆಶ್ರಮ ಅವ್ರದ್ದು ಸಿನಿಮಾ, ಯಾಕಂದ್ರೆ ಸಿನಿಮಾ ಓದ್ಕೊಂಡಿರೋದ್ರಿಂದ ಅವ್ರಿಗೆ ನಿಜವಾಗ ನೀವು ಅವರು ತಂದೆ ಸಪೋರ್ಟ್ ಇದ್ರಿಂದ ಅವ್ರ ಬಿಸ್ನೆಸ್ ಮಾಡಬಹುದಿತ್ತು, ಇಲ್ಲ ರಾಜಕೀಯಕ್ಕೂ ಏನ್ ಬೇಕಾಗಿಲ್ಲ. ನನ್ನ ನಟನೆ ಆಗ್ಬೇಕು ಅಂತ ಹೇಳಿ ಶ್ರಮ ತಗೊಂಡು ಸಿಪಾಯಿ ಸಿನಿಮಾದವ್ರಿಗೆ ತುಂಬಾ ಒಳ್ಳೆ ಅನುಭವ ಆಗಿದೆ. ಮೋಸ್ಟ್ಲಿ ಆ ಅನುಭವನೇ ನಾವಿವತ್ತು ಚಿತ್ರರಂಗದಲ್ಲಿ ಇರಬೇಕು, ನಟನ ಆಗಬೇಕು, ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ನಾಯಕನ ಕಾಣಬೇಕು ಅಂತ ಅವ್ರಿಗೆ ಆ ಹಂಬಲದಿಂದ ಇವತ್ತು ಈ ಗರುಡ ಸಿನಿಮಾ ಮಾಡಿದ್ದಾರೆ. ತುಂಬಾ ಒಳ್ಳೆ ಸ್ಟಾರ್ ಕಾಸ್ಟ್ ಇದಕ್ಕೆ. ಶ್ರೀನಗರ ಗಿಟ್ಟಿ ಆಗ್ಬೋದು, ಆಮೃತ ರಾಯಿ, ಆಶಿಕಾ ರಂಗನಾಥ್, ರಮೇಶ್ ಭಟ್ ಅವರು, ಇನ್ನು ಸಾಕಷ್ಟು ಜನ, ಸಾಕಷ್ಟು ಜನ, ರಾಜೇಶ್ ನಂದ, ನಮ್ಮ ರವಿಶಂಕರ್ ಗೌಡ್ರು ದೊಡ್ಡ ಕಲಾವಿದ ಗಂಡೆ ನಮ್ಮ ಗಾಂಧಿನಗರದಲ್ಲಿ ಅರ್ಧ ಕಲಾವಿದರನ್ನೇ ಹಾಕೊಂಡಿದ್ದಾರೆ. ನಿಮ್ಮ ಈ ಒಂದು ಚಿತ್ರಕ್ಕೆ, ನೀವು ಮಾಡಿದ ಶ್ರಮಕ್ಕೆ ನಮ್ಮ ಕರ್ನಾಟಕದೊಂದು 2 ವರ್ಷ ಲೇಟ್ ಆಯಿತು. ಅಂದ್ರೆ ಸರ್ ಯಾವತ್ತು ಬಂದರು ಇದು ಹಿಟ್ಟಾಗಿ ನೀವೆಲ್ಲ ಮೆಚ್ಕೊಂಡು ನಮ್ಮ ಸಿದ್ಧಾರ್ಥ ಸ್ಟಾರ್ ಆಗಿರೋದು ಆದರೂ ಇಲ್ಲ. ಇಂಥ ಅಪ್ಡೇಟ್ ಇದೆ ಸಿನಿಮಾ. ಹೌದು, ಎಲ್ಲ ಥರದ ವಿಚಾರಗಳನ್ನು ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಸಾಂಗ್ಸ್ ಆಗ್ಬೋದು, ಫೈಟ್ ಆಗ್ಬೋದು, ತುಂಬಾ ಎಮೋಷನ್ ಸೀನ್ಸ್ ಆಗ್ಬೋದು, ಎಲ್ಲವನ್ನು ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಚಿತ್ರ ನಿಮ್ಗೆ ಎಲ್ಲ ರೀತಿಯಿಂದ ಯಶಸ್ಸಾಗಲಿ, ನಿಮ್ಗೆಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ಜೈ ಹಿಂದ್. ಜೈ ಮತ್ತೆ ಸಿದ್ಧಾರ್ಥ ನಾಗೇಶ್ ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಸಿಪಾಯಿ ಒಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ, ನಮ್ಮ ಇಬ್ಬರು ಹೀರೋಯಿನ್ಗಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಅದೊಂದು ಸ್ಪೆಷಾಲಿಟಿ ನನಗೆ. ಆಶಿಕಾ ಮತ್ತೆ ಆಂಡ್ರಿತ ಈ ಸಿನಿಮಾದಲ್ಲಿ ಇದ್ದನು ನನ್ನ ಸಿನಿಮಾಗೆ ಕೊರಿಯೋಗ್ರಫಿ ಮಾಡಿದ್ರು. ಫಸ್ಟ್ ಟೈಮ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಟ್ಯಾಲೆಂಟ್ ಇರುವಂತ ಒಬ್ಬರು ನಿರ್ದೇಶಕರು. ಕೊರಿಯೋಗ್ರಫಿಯಲ್ಲಿ ನಿರ್ದೇಶನದಲ್ಲೂ ತುಂಬಾ ಕೇಳ್ಕೊಟ್ಟೆ. ನಮ್ಮ ಜೈನ ಕ್ಯಾಮ್ರಾ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಅವರು ನನ್ನ ಆತ್ಮೀಯ ಸ್ನೇಹಿತರು. ಈ ಸಿನಿಮಾ ಒಳ್ಳೆಯದಾಗಲಿ, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಎಲ್ಲ ಕಲಾವಿದರಿಗೆ ಮತ್ತು ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಗಳಿಸಿ ಜನರ ಪ್ರೀತಿಗೆ ಪಾತ್ರರಾಗಲಿ ಅಂತ ನಾನು ಇನ್ನೊಂದು ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆ ಗರುಡ ಟ್ರೈಲರ್ ನೋಡಿದೆ, ತುಂಬ ಪ್ರಾಮಿಸಿಂಗ್ ಆಗಿತ್ತು. ಸಿಪಾಯಿ ಸಿನಿಮಾ ಮಹೇಶ್ವರ್ಗು ಹಾಗೆ ಗರುಡ ಸಿನಿಮಾ ಮಹೇಶ್ವರ್ ತುಂಬ ವೇರಿಯೇಷನ್ಸ್ ಇದೆ. ಆಕ್ಷನ್ ಆಗೋದು ಕೂಡ ಡೈರೆಕ್ಟ್ ಆಗಿ ನಾನು ನೋಡಿದ್ದು, ಡ್ಯಾನ್ಸ್ ಆಗ್ಬೋದು, ಒಂದು ಫಾಸ್ಟ್ ಡ್ಯಾನ್ಸ್ ಇತ್ತು. ಸರ್ ಮಾಡಿದಂತ ಒಂದು ಸಾಂಗ್ಗೆ ತುಂಬಾ ಡೆಡಿಕೇಟ್ ಮಾಡಿದ್ದಾರೆ. 4 ವರ್ಷಗಳ ಕಾಲ ಅವರ ಒಂದು ಪೂರ್ತಿ ಜೊತೆ ನಾನು ಇದ್ದೆ, ಅವಾಗ ಅವರು ಆಫೀಸ್ ಹೋಗ್ತಾ ಇದ್ದ ಕತೆ ಕೇಳ್ತಾ ಇದ್ದು ಆನಂದದಲ್ಲಿದೆ. ಆಲ್ ದಿ ಬೆಸ್ಟ್ ಸರ್ ಮಹೇಶ್ ಸರ್ ಹೇಳ್ತೀನಿ. ದೊಡ್ಡ ಮಟ್ಟ ಹಿಟ್ ಆಗಲಿ ನನ್ನ ಸ್ನೇಹಿತರಾದಂತ ಅವರಿಗೆ, ಹಾಗೆ ಇಬ್ಬರು ಲಕ್ಕಿ ಗರ್ಲ್ ಇದ್ದಾರೆ ಈ ಸಿನಿಮಾದ ಒಂದು ಆಶಿಕ್ ಅವರು ಅಂಡ್ ಅಭಿನೇತರ ಅವರು, ಸೊ ಅದರೆಲ್ಲರೂ ಸರ್ ಇದ್ದಾರೆ. ಕಿಟ್ಟಿ ಸರ್ ಎಲ್ರಿಗೂ ಒಳ್ಳೆಯದಾಗಲಿ, ಇಡೀ ತಂಡ ದೊಡ್ಡ ಎಸ್ ಎಸ್ ಸಿಗಲಿದೆ ಅಂತ ಕೇಳ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ರಘುವೇಶ್ ಸರ್, ಮ್ಯೂಸಿಕ್ ಬಗ್ಗೆ ಏನು ಹೇಳಬೇಕಿಲ್ಲ, ನಾನು ಅಲ್ಲೇ ಸೀನ್ಸ್ ನ ನೋಡಿದ್ದೀನಿ ಆ್ಯಂಡ್ ನೀವು ಅದಕ್ಕೆ ಜೀವ ತುಂಬ ನಮಗೆ ಪ್ರಾಬ್ಲಿ ಏನು ಯಾರು ತುಂಬ ಆಗೋದಿಲ್ಲ. ಇವರು ಡೈರೆಕ್ಟರ್ಸ್ ಡ್ರೀಮ್ ಟು ವರ್ಕ್ ವಿತ್
ಅಂಡ್ ಸಿಮಿಲರ್ಲಿ ಕಿಟ್ಟಣ ಐ ಥಿಂಕ್ ಈ ವರ್ಷ ನಿಮ್ದೇ ಅನ್ಸುತ್ತೆ, ಗೌಡಿ ಟ್ರೈಲರ್ ಆಗಿರ್ಬೋದು, ಅವತಾರ ವರ್ಷ ಆಗಿರ್ಬೋದು, ಈಗ ಗರುಡ, ನಾನು ಸಿನಿಮಾ ನೋಡಿರೋದ್ರಿಂದ ನಿಮ್ ಪಾತ್ರ ಕೂಡ ಇಷ್ಟ ಬಂದಿದೆ ನನಗೆ ಗೊತ್ತಿದೆ. ಸೊ ಕಂಗ್ರಾಚುಲೇಷನ್ಸ್ ಟಿವಿಗೆ. ಅಂಡ್ ಸಿದ್ಧಾರ್ಥ ಅವರೇ, 100% ಈ ಸಿನಿಮಾ ನೀವು ಏನೇನು ಆಸೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ನನ್ನ ಬಯಸಿ ನಡೆಸಕ್ಕಂತ ಹೇಳ್ತಾ ಕಂಗ್ರಾಚುಲೇಷನ್ಸ್ ಆಲ್ ದಿ ಬೆಸ್ಟ್. ಶಾಸಕರಾದ ಶ್ರೀ ಅರವಿಂದ್ ಲಿಂಬಾಳಿ ಅವರು ಹಾಗೂ ಬೆಂಗಳೂರು ಕೆ
ಕೇಂದ್ರ ನಾಯಕ ಲೋಕಸಭಾ ಸದಸ್ಯರಾದ ಪಿ ಸಿ ಮೋಹನ್ರವರೇ ಹಾಗೂ ಈ ಸಭೆಗೆ ಆಗಮಿಸಿದ ಎಲ್ಲ ಕಲಾವಿದ ತಂಡದವರೇ, ರಘು ದೀಕ್ಷಿತ್ ಅವರಲ್ಲಿ, ಶ್ರೀನಗರ ಕಿಟ್ಟಿಯವರಾಗಲಿ ಹಾಗೂ ಎಲ್ಲ ಕಲಾವಿದ ತಂಡಗಳ ಎಲ್ಲರೂ ಸುಮಾರು ಇದು 5 ವರ್ಷದಿಂದ ಜರ್ನಿ ಅನ್ಸುತ್ತೆ ನನಗೆ ಈ ಸಿನಿಮಾ ಅಲ್ಲಪ್ಪ. 4 ವರ್ಷದಿಂದ ಇದು 5 ವರ್ಷಕ್ಕೆ ಬಂದೈತೆ. ಕಾರಣಾಂತರದಿಂದ ಸ್ವಲ್ಪ ಆಗಿದೆ. ಕಾರಣ ಅಂತಂದ್ರೆ 2 ವರ್ಷ ಕೊರೋನಾ, ಏನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಬಂದೈತೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಿ ನಮಗೆ ಪ್ರೋತ್ಸಾಹ ಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಬರ್ತೀನಿ. ಒಂದು ಹೊಸ ಜಾಗ ನಮ್ಮ ರಾಜರೆಡ್ಡಿ ಸರ್ ಹಾಗೆ ಕಿಶೋರ್ ಸರ್ ಇವರಿಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಬೇಕಂತ ಈ ಸಿನಿಮಾಗೆ ನೇಮಕ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಆಕ್ಟ್ ನಾನು ಮಾಡುವಾಗ ತುಂಬಾ ಈಸಿ ಆಗಿದೆ. ಯಾಕಂತ ಹೇಳಿದ್ರೆ ಟೋಟಲ್ ನಮ್ಮ ಆರ್ಟಿಸ್ಟ್ ಆಗಲಿ ಎಲ್ಲರೂ ಒಂದು ಮನೆ ತರ ಒಂದು ಫುಲ್ ತಂಡ, ಒಂದು ಮನೆ ವಾತಾವರಣ ಕಲ್ಪಿಸಿದ್ರು ಎಲ್ಲರೂ ಸೀನಿಯರ್ಸ್. ಸೊ ನಮ್ಮ ಗಿಟನ್ ಆಗಲಿ ಹಾಗೆ ನಮ್ಮ ರಣ ಸರ್ ಅವರ ಜೊತೆ ಆಕ್ಟ್ ಮಾಡುವಾಗ ತುಂಬಾ ಅಂದ್ರೆ ತುಂಬಾ ಈಸಿ ಆಯ್ತು. ಹಾಗೆ ನಮ್ಮ ರಘುದೀಕ್ಷಿತ್ ಸರ್ ಬಗ್ಗೆ ನಮ್ಮ ಮಾತು ಹೇಳಿದ್ರು, ಅವರಿಬ್ಬರ ಕಡೆ ನಮಗೆ ಕಮ್ಮಿನೂ ಇಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ತುಂಬಾ ಒಳ್ಳೆ ಅನುಭವ ಹೊಂದಿಲ್ಲ. ಹಾಗೆ ನಮ್ಮ ಡೈರೆಕ್ಟರ್ ಧನಕುಮಾರ್ ಮಾಸ್ಟರ್, ನಮ್ಮ ಡಿ ಒ ಪಿ ಆರ್ನ ಇವರಿಬ್ಬರು ನಮಗೆ ಒಂದು 5 ವರ್ಷದಿಂದ ಜೊತೆಗಿದ್ದು ಈ ಥರ ಏನು ಮಾಡಬೇಕು, ಇದೇ ಥರ ನೀನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇನ್ನು ಇಂಪ್ರೂವ್ ಮಾಡ್ಕೊಂಡು ಅಂತ ಹೇಳಿಕೊಟ್ಟು ತಿದ್ದಿ ತೀರಿ ಇವರಿಗೆ ಈ ಮಟ್ಟಿಗೆ ಬೆಳೆಯಲು ಕಾರಣ ಆಗಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದಿರತಕ್ಕಂತಹ ಅರವಿಂದ ಇಲ್ಲ ಸರ್, ಪಿ ಸಿ ಮಾನ್ ಸಾಹೇಬರು ಹಾಗೆ ಗುರುಗಿರಿಯವರು, ಎಲ್ಲ ನಮ್ಮ ರಂಗಣ್ಣ ಸರ್, ರಘು ಸರ್, ರಘು ದೀಕ್ಷಿತ್ ಅವರು ಹಾಗೆ ಇಲ್ಲಿ ಬಂದಿರತಕ್ಕಂತಹ ಪ್ರೆಸ್, ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಎಲ್ರಿಗೂ ನಿಮ್ಮ ಗುಣಮಟ್ಟ ಮಾಡೋ ನಮಸ್ಕಾರಗಳು. ಹಾಗೆ ನನ್ನ ಆತ್ಮೀಯ ಸ್ನೇಹಿತ ಸಿದ್ಧಾರ್ಥ ಮಹೇಶ್ ಅವರು ಅಂಡ್ ನಮ್ಮ ಕಿಟ್ಟ ಬಹಳ 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 ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾರೆ. ಅದು ಪೊಲೀಸ್ ಯೂನಿಫಾರ್ಮು ಯಾರಿಗೂ ಒಪ್ಕೊಳ್ಳಲ್ಲ ಅಂತ, ಯಾಕಂದ್ರೆ ನಮ್ಮ ತಂದೆಯವರನ್ನ ನೋಡಿ 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 ಪೊಲೀಸ್ ಯೂನಿಫಾರ್ಮ್ ನೋಡಿ ತುಂಬಾನೇ ಕಣ್ಣು ತುಂಬಿಸ್ಕೊಂತಿದ್ದೆ. ಬಹಳ ಕ್ಯೂಟ್ ಆಗಿ ಕಾಣಿಸಿದ್ದೆ. ಓನಪ್ಪ ಹೇಳ್ತೀನಿ ಒಂದು ನಿಮಿಷ, ಎಲ್ಲರೂ ಮಾತಾಡ್ಬೇಕಲ್ಲ. ಮೊದಲನೇದಾಗಿ ನಾನು ಇಲ್ಲಿಗೆ ಬರೋ ಕಾರಣ, ಮೇನ್ ಕಾರಣ ನನ್ನ ಆತ್ಮೀಯ ಜಯಾನಂದ್ ಅವರು. ಯಾಕಂದ್ರೆ ಡಿ ಒ ಪಿ ಜಯಾನಂದ್ ಅವರು ತುಂಬಾ ಜನ ಇಲ್ಲಿ ಇಂಡಸ್ಟ್ರಿಯಲ್ಲಿ ಏನಾಗುತ್ತಂದ್ರೆ ಮುಂದೆ ಒಂದು ಮಾತಾಡ್ತಾರೆ, ಹಿಂದೆ ಒಂದು ಮಾತಾಡ್ತಾರೆ, ಮುಂದೆ ಇದ್ದಾಗ ಚೆನ್ನಾಗಿ ಮಾತಾಡ್ಬಿಡ್ತಾರೆ, ಹಿಂದೆ ಇದ್ದಾಗ ಅವ್ರ ಬಗ್ಗೆ ಕೆಲಸ ಮಾತಾಡ್ತಾರೆ, ಎಲ್ಲರೂ ಗೊತ್ತಿರೋದು. ಬಟ್ ನಾನು ಝೀರೋ ಟೈಮಲ್ಲಿ ನಾನು ಸಿನಿಮಾಗಳು ಇರ್ತಿರಲಿಲ್ಲ, ಮನೆಯಲ್ಲೂ 2 ವರ್ಷ 3 ವರ್ಷ ಮನೇಲಿ ಕೂತಿದ್ದಾಗ ನನ್ನ ಬಗ್ಗೆ ಒಳ್ಳೇದನ್ನು ಹೇಳಿ ಬೇರೆ ಕಡೆ ಹೋಗಿ ಹೇಳಿ ಬೇರೆ ಕಡೆ ಸಿನಿಮಾಗಳಲ್ಲಿ ಸಿನಿಮಾ ಇದರಲ್ಲ ಹೋಗಿ ಪ್ರೊಡ್ಯೂಸರ್ಗಳ ಹತ್ರ ಹೇಳಿ ಸರ್ ಹಾಕೊಂಡು ಮಾಡಿ ಸಿನಿಮಾ ಮಾಡಿ ನಮ್ಮ ಟೈಗರ್ ಚೆನ್ನಾಗಿದೆ, ಮೈ ಟೈಗರ್ ಚೆನ್ನಾಗಾಗಲಿ, ಚೆನ್ನಾಗಿ ನಾನು ಚೆನ್ನಾಗಾಗಲಿ ಅಂತ ಬಹಳ ಆಸೆ ಪಟ್ಟಿದಂಥ ಒಬ್ಬ ವ್ಯಕ್ತಿ, ನಾನು ಡಾರ್ಲಿಂಗ್ ಅಂತ ಕರೆಯೋ ಏಕೈಕ ವ್ಯಕ್ತಿ ನನ್ನ ಜಯಾನಂದ್ ಅವರು. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಅವ್ರ ಜೊತೆ ಈಗ ಅಷ್ಟೇ 3 ಸಿನಿಮಾ ಮುಗಿಸಿದ್ದೀನಿ, ಇನ್ನು ಮುಂದೆ ಕೆಲಸ ಮಾಡೋಣ. ನನ್ನ ಪ್ರಾಣ ಇರೋರು ನನ್ನ ಲೈಫ್ ಲಾಂಗ್ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಹೇಶ್ ಸರ್, ಮಹೇಶ್ ಬಾಬು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ ಮಹೇಶ್ ಸರ್. ಅಂಡ್ ಎಲ್ಲ 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 ಕಲಾವಿದರಿಗೂ ಎಲ್ರಿಗೂ ಒಳ್ಳೆಯದಾಗಲು. ಅಂಡ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ರಾಜರೆಡ್ಡಿ ಸಾಹೇಬ್, ಯಾಕಂದ್ರೆ ನಾನು ಸಿದ್ಧಾರ್ಥ ಮಹೇಶ್ ನಾನು ನೋಡ್ತಿದ್ದೆ. ಬಿಕಾಸ್ ಇವತ್ತು ನಾನು ಒಬ್ಬ ನಟನಿಂದ ಒಬ್ಬ ನಿರ್ಮಾಪಕ ಸ್ಥಾನಕ್ಕೆ ಬಂದಿದ್ದೆ. ಸೊ ಎಲ್ಲ ನಿಮ್ಮ ಆಶೀರ್ವಾದ. ಇವತ್ತು ಲಂಕಾಸುರ ಸಿನಿಮಾ ನಾನು ಒಬ್ಬ ನಿರ್ಮಾಪಕ ಕಮ್ ಹೀರೋ ನಾನು ಮಾಡ್ತಿದ್ದೀನಿ. ಹಾಗೆ ಎಷ್ಟು ಕಷ್ಟ ಆಗುತ್ತೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದು ನನಗೆ ಬಹಳ ಬಹಳ ಚೆನ್ನಾಗಿ ಗೊತ್ತಾಯ್ತು. ಬಟ್ ಇನ್ನೊಂದು ಏನು ಅಂದ್ರೆ ಪ್ಲಸ್ ಮೈನಸ್ ಎಲ್ಲ ಗೊತ್ತಾಗುತ್ತೆ. ಅಂಡ್ ಇನ್ನೊಂದು ನಮ್ಮ ಬಿಸ್ನೆಸ್ ಎಷ್ಟಿದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಾಗೋಗುತ್ತೆ. ಯಾವ ನಾವು ಪ್ರೊಡ್ಯೂಸ್ ಮಾಡೋದ್ರೆ
ನಿಮ್ಮ ಮಗ ಸಿದ್ಧಾರ್ಥ ಮಹೇಶ್ ಅಂತ ಒಂದು ಪ್ರೌಡ್ ಫೀಲಿಂಗ್ ಅಲ್ಲಿ ಹೇಳೋದ್ರ ನಮ್ಮ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಸಿಂಹಾಸನ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಮೊದಲನೇದಾಗಿ ಜಯಾನಂದ್ ಸರ್, ಜಯಾನಂದ್ ಸರ್ ಬನ್ನಿ. ಎಡಿಟರ್ ಆಗಿ ದೀಪೇಶ್ ಕುಮಾರ್ ಅವರು ಮಾಡಿದ್ದಾರೆ, ಅವರು ಬಂದಿದ್ದಾರ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರವಿ ದೀಕ್ಷಿತ್ ಸರ್, ಅಂದ್ರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಕೊಡಬೇಕು. ಸಿನಿಮಾನ ನನಗಿನ್ನ ಹೆಚ್ಚಾಗಿ ಈ ಗಡ್ಡ ಸಿನಿಮಾನ ನನಗಿನ್ನ ಅಥವಾ ನಮ್ಮ ಡೈರೆಕ್ಟರ್ನ ಹೆಚ್ಚಾಗಿ ಯಾರು ಪ್ರೀತಿ ಮಾಡೋದು ಅಂದ್ರೆ ಅದು ನಮ್ಮ ರವಿ ದೀಕ್ಷಿತ್ ಸರ್. ತುಂಬಾ ತುಂಬಾನೇ ಥ್ಯಾಂಕ್ಸ್ ಸರ್. ಎಷ್ಟು ವರ್ಕ್ ಮಾಡಿದ ಆ ಸಿನಿಮಾ, ನಮ್ಮ ಸಿನಿಮಾ ತೋರಿಸಿದ ನಮಗೆ ಗೊತ್ತು. ಆ ರಿಸಲ್ಟ್ 20 ತಾರೀಕು ಥಿಯೇಟರ್ ಜನ ಮಾಡುವಾಗ ಯಾರು ಮ್ಯೂಸಿಕ್ ಮಾಡಿದ್ರು ರವಿ ದೀಕ್ಷಿತ್ ಜನ ಅಂತ ಕ್ವಶನ್ ಕೇಳ್ತಾರೆ, ಒಂದು ಖುಷಿಯಿಂದ ಆ ಒಂದು ತಂದತೆ. ಅಂಡ್ ನಮ್ಮ ಆಕ್ಟರ್ಸ್ ತುಂಬಾ ಜನ ಇದ್ದಾರೆ, ಸಾವಿರ ಟೈಮ್ ಇದಾಗ್ತಿದೆ, ಸೊ ಹೋಗಿ ಹೇಳ್ಕೊಂಡು ಹೋಗ್ತೀನಿ. ಪ್ಲೀಸ್ ಆಂಡ್ರಿತ್ ಅವರು, ಆಶಿಕಾ ರಂಗ, ರಂಗೇಂದ್ರ ಸರ್ ಎಲ್ಲ ಬನ್ನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಮ್ಮ ಟೀಮ್ ಅವ್ರು ಯಾರು ದಯವಿಟ್ಟು ಬನ್ನಿ ಮೇಲೆ. ಸಿದ್ಧಾರ್ಥ್ ಇದೊಂದು ಗ್ರೂಪ್ ಹಾಕೊಂಬಿಡ, ಇದೊಂದು ಗ್ರೂಪ್ ಹಾಕೊಂಬಿಡ. ಎಲ್ಲರೂ ನಮ್ಮ ಟೀಮ್ ಅವರು ಎಲ್ಲರೂ ದಯವಿಟ್ಟು ಬಂದು ಮೇಲೆ ಟೆಕ್ನಿಷಿಯನ್ಸ್ ಇಲ್ಲಿಂದ ಕಾಣ್ತಿಲ್ಲ ಮಾಡಿದಾರಲ್ಲ, ಪ್ಲೀಸ್ ಯಾರು ಆಸೆ ಪಡಬೇಡಿ ಮೇಲೆ ಬಂದು ದಯವಿಟ್ಟು. ನಾನು ಮುಗಿಸೋ ಮುಂಚೆ ಒಂದು ಗ್ಯಾರಂಟಿ ಕೊಡ್ತೀನಿ, 20th ಸಿನಿಮಾ ರಿಲೀಸ್ ಆಗ್ತಿದೆ, ಜನ ಥಿಯೇಟರ್ಗೆ ಟಿಕೆಟ್ಗೆ ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾಗೆ ನಾನು ಟಿಕೆಟ್ಗೆ ಖರ್ಚು ಮಾಡಿದೆ ಅನ್ನೋ ಒಂದು ಖುಷಿಯಿಂದ ಹೋಗ್ತಾರೆ. ಅದು ನನ್ನ ಗ್ಯಾರಂಟಿ, ನಮ್ಮ ಟೀಮ್ ಗ್ಯಾರಂಟಿ. ಸೊ ಆದಷ್ಟು ಜನ ನೀವು ನೋಡಿ, ಮತ್ತೆ ನೀವು ಒಂದಷ್ಟು ಜನಕ್ಕೆ ಹೇಳಿ ಸಿನಿಮಾ ನೋಡೋದಕ್ಕೆ, ಆವಾಗ ನಾವು ಮಾಡಿರೋ ಕೆಲಸಕ್ಕೆ ಒಂದು ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.